ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗ ಪ್ರವರ್ಗ ಒಂದರ ಜನಾಂಗಗಳ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇದರ ವತಿಯಿಂದ ಒಂದು ಸಂಘಟನೆಯನ್ನು ನಮ್ಮ ಅಲೆಮಾರಿ ಜನರ ಇದು ಮಾಡಬೇಕು. ಅದು ಕೇವಲ ರಾಜ್ಯಕ್ಕೆ ಸೀಮಿತವಾಗಿದೆ, ಇಡೀ ನಮ್ಮ ಜಿಲ್ಲೆ ತಾಲೂಕು ಗ್ರಾಮ ಮಟ್ಟದಲ್ಲೂ ಕೂಡ ಆ ಸಂಘಟನೆ ಬೆಳೆದು ಬರತಕ್ಕಂಥ ದಿನಗಳಲ್ಲಿ ಇವತ್ತು ನಮ್ಮ ಅಲೆಮಾರಿ ಅರೆ ಜನಾಂಗದವರ ಆ ಒಂದು ಜೀವನ ಕ್ರಮ ಏನಿದೆ, ಅವರ ಅದರಲ್ಲಿರತಕ್ಕಂಥ ಮಕ್ಕಳ ಶೈಕ್ಷಣಿಕ ಮಟ್ಟ ಆಗಿರ್ಬೋದು, ಅವರ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಒಟ್ಟಿನಲ್ಲಿ ಅತ್ಯಂತ ಶೋಚನೀಯವಾಗಿ ಜೀವನವನ್ನು ಸಾಗಿಸುತ್ತಿರುವಂತಹ ನಮ್ಮ ಈ ಅಲೆಮಾರಿ ಅರೆ ಜನಾಂಗದವರ ಬದುಕು ಹಸನಾಗಬೇಕು, ಒಟ್ಟು ಅವರ ಕ್ಷೇಮಾಭಿವೃದ್ಧಿ ಆಗಬೇಕು, ಅವರು ಕೂಡ ಇತರರಂತೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ವ್ಯವಸ್ಥೆಗೆ ಅವರು ಬಂದು ನಿಲ್ಲಬೇಕು ಎಂಬ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಮೈಸೂರಿಗೆ ಬಂದಿದ್ದೇವೆ, ಇನ್ನೂ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ಪ್ರವಾಸವನ್ನು ಮಾಡಿ ನಮ್ಮ ಈ ರಾಜ್ಯ ಘಟಕದ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕವನ್ನು ರಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಸುಂದರವಾಗಿ ನಮ್ಮ ಈ ಮೈಸೂರಿನಲ್ಲಿ ಇರತಕ್ಕಂಥ ಅಲೆಮಾರಿ ಪ್ರಮುಖರ ಒಂದು ಸಮ್ಮುಖದಲ್ಲಿ ನಮ್ಮ ಈಗಾಗಲೇ ನಮ್ಮ ನಂಜನಗೂಡಿನ ಬಸವರಾಜರವರನ್ನ ನಾವು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ನಮ್ಮ ಹಿರಿಯರಾದಂಥ ಯದುರಾಜರವರನ್ನ ನಾವು ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಿದ್ದೀವಿ. ಪೂರ್ಣ ಪ್ರಮಾಣದ ಒಂದು ಸಮಿತಿಯನ್ನು ರಚಿಸಿಕೊಂಡು ಮೈಸೂರಿನಲ್ಲೂ ಕೂಡ ನಮ್ಮ ಅಲೆಮಾರಿ ಅಲೆಮಾರಿ ಜನಾಂಗದವರ ಒಟ್ಟು ಒಂದು ಸಂಘಟನೆ ಮಾಡಬೇಕು ಎಂಬ ದೃಷ್ಟಿಯಿಂದ ಜಿಲ್ಲಾ ಘಟಕ ರಚನೆಯಾಗಿದೆ. ಅದರಲ್ಲೂ ಕೂಡ ಬರತಕ್ಕಂಥ ಜಾನ್ವರಿ 2024 ಡಿಸೆಂಬರ್ 28 ಮೈಸೂರಿನ ಪುರಭವನದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲೆಮಾರಿ ಅರೆ ಅಲೆಮಾರಿ ಜನರ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಎಂಬ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಇದೆ, ಸಾಧಕರಿಗೆ ಸನ್ಮಾನ ಇದೆ, ವಿಚಾರಗೋಷ್ಠಿ ಇದೆ, ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಿದೆ. ಗಣ್ಯ ಮಹನೀಯರು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸುತ್ತಿದ್ದೇವೆ. ನಮ್ಮ ಈ ಒಂದು ಮೈಸೂರಿನ ಏನು ಪ್ರಖ್ಯಾತವಾಗಿರತಕ್ಕಂಥ ಅರಮನೆ ನಗರ ಇರತಕ್ಕಂಥ ಅದರ ಒಡೆಯರನ್ನು ಕೂಡ ಆಮಂತ್ರಿಸುವಂತಹ ಕೆಲಸ ಕಾರ್ಯಗಳನ್ನು ನಾವು ಪದಾಧಿಕಾರಿಗಳು ಮಾಡಲಿಕ್ಕಿದ್ದೇವೆ. ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ನಮ್ಮ ಇಲ್ಲಿಯ ಈ ಸ್ಥಳೀಯ ಶಾಸಕರಿರ್ಬೋದು, ನಮ್ಮ ಜನಪ್ರತಿನಿಧಿಗಳು ಮತ್ತು ಪ್ರಮುಖವಾಗಿ ನಮ್ಮ ಅಲೆಮಾರಿ ಅರೆ ಜನಾಂಗದ ಹಿಂದುಳಿದ ವರ್ಗದ ಎಲ್ಲ ಪ್ರಮುಖ ಮುಖಂಡರನ್ನು ಕೂಡ ನಾವು ಭೇಟಿಯಾಗಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ಪುರಭವನದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಬರತಕ್ಕಂಥ ಜನವರಿ 28 ನಾವು ಮಾಡಬೇಕು ಅಂತ ಈಗಾಗಲೇ ರಾಜ್ಯ ಕಮಿಟಿಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಕೂಡ ನಾವು ಇವತ್ತು ಆ ವಿಚಾರವನ್ನು ತಿಳಿಸಿದ್ದೇವೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅವಿಸ್ಮರಣೀಯವಾಗಿ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ನಾವು ಕೆಲಸವನ್ನ ಮಾಡಲಿಕ್ಕಿದ್ದೇವೆ. ಇದಕ್ಕೆ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ತೇವೆ. ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬಂಧುಗಳು ಈ ಒಂದು ಸುದ್ದಿ ತಿಳಿದ ತಕ್ಷಣ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಕಲಿಸಬೇಕು. ನನ್ನಿಂದ ಏನಾಗಬೇಕು, ನಾನು ಯಾವುದು ಕೆಲಸವನ್ನು ಮಾಡಬೇಕು ಎಂಬ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡತಕ್ಕಂಥ ಒಂದು ಜವಾಬ್ದಾರಿ ಮೈಸೂರಿನ ಜಿಲ್ಲೆಯಲ್ಲಿ ಇರತಕ್ಕಂಥ ಅಲೆಮಾರಿ ಮತ್ತು ಅರೆ ಬಂಧುಗಳಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ವಿನಮ್ರವಾಗಿ ಅವರನ್ನ ವಿನಂತಿಯನ್ನು ಮಾಡುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಈ ಅಲೆಮಾರಿ ಮತ್ತು ಅರೆ ಜನಗಳ ಒಂದು ಧ್ವನಿಯಾಗಿ ನಾನು ಪ್ರತಿ ಬಾರಿ ಹೇಳ್ತೇನೆ, ಉಲ್ಲೇಖ ಮಾಡ್ತೇನೆ, ನಾನು ಅಲೆಮಾರಿ ಮತ್ತು ಯಾರ ಅಲೆಮಾರಿ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ಸರ್ಕಾರದಿಂದ ನೇಮಕವಾದಗಳು ಕೂಡ ಹೇಳಿದ್ದೇನೆ. ನಾನು ಅಲೆಮಾರಿ ಜನಾಂಗದವನಲ್ಲ, ಆದ್ರೆ ಆ ಅಲೆಮಾರಿ ಜನಾಂಗದವರ ಸ್ಥಿತಿಗತಿಗಳನ್ನ ನೋಡಬೇಕು. ಅವರ ಆಚಾರ ವಿಚಾರ, ಅವರ ಕುಲಕಸುಬು, ಅವರ ಭಾಷೆ, ಅವರ ಜನಜೀವನ ಯಾವ ರೀತಿ, ಅವರ ಕುಟುಂಬ ವ್ಯವಸ್ಥೆ ಇದೆ ಅಂತ ಹೇಳಿದನ್ನು ನೋಡಬೇಕು ಅಂತೇಳಿ ಜಿಲ್ಲಾ ಪ್ರವಾಸವನ್ನು ಮಾಡಿದಾಗ ನಾನು ಕಂಡುಕೊಂಡಂತ ಸತ್ಯ ಏನು ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಈ ಅಭಿವೃದ್ಧಿ ಪಥದಲ್ಲಿ ಸ್ವಾತಂತ್ರ್ಯ ಬಂದು 75-76 ಸಂದರ್ಭದಲ್ಲಿ ಕೂಡ ಈ ರೀತಿಯಾದ ಜೀವನ ಕ್ರಮ ನಡೆಸುವ ಜನರಿದ್ದಾರೆ ಎಂಬ ಒಂದು ಗೊಂದಲ ನನ್ನ ಮನಸ್ಸಿನಲ್ಲಿತ್ತು. ಇವಾಗ ನಾನು ಅದನ್ನು ಅರಿತುಕೊಂಡು ಒಂದು ಸಂಘಟನೆ ಮಾಡಬೇಕು. ಆ ಮೂಲಕ ಆ ಸಂಘಟನೆಯಿಂದ ಆ ಧ್ವನಿ ಇಲ್ಲದೆ ಇರತಕ್ಕಂಥ ಜನರಿಗೆ ಧ್ವನಿಯನ್ನು ಕೊಡತಕ್ಕಂಥ ಕೆಲಸ ಸಂಘಟನೆ ಮಾಡಬೇಕು ಅಂತೇಳಿ ನಾವು ಸಂಘಟನೆ ಬಲಪಡಿಸುವಂತ ನಾವು ಹೆಜ್ಜೆಯನ್ನಿಟ್ಟಿದ್ದೇವೆ. ದೇವರ ದಯದಿಂದ ಖಂಡಿತವಾಗಿಯೂ ನಮ್ಮೆಲ್ಲ ಈ ಅಲೆಮಾರಿ ಮುಖಂಡರ ಸಹಕಾರದಿಂದ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಅಲೆಮಾರಿ ಜನರಿಗೆ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಅಲೆಮಾರಿ ಮುಖಂಡರು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದ ಫಲವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪರಿದ್ದಾಗ ಅಲೆಮಾರಿ ಅಭಿವೃದ್ಧಿ ನಿಗಮ ಆಗಿದೆ. ಆ ನಿಗಮಕ್ಕೆ ಪ್ರಥಮ ಅಧ್ಯಕ್ಷನಾಗಿ ನಾನು ನೇಮಕ ಸರ್ಕಾರದ ನೇಮಕ ಆಗಿದ್ದೆ. ಆ ಸಂದರ್ಭದಲ್ಲಿ 1 ವರ್ಷ 6 ತಿಂಗಳು ಈ ಸಮಾಜದ ಒಂದು ಅಳಿದ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಧ್ವನಿ ಇಲ್ಲದ ಸಮಾಜದ ಜೊತೆ ನಾನು ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಒಟ್ಟಿನಲ್ಲಿ ಅಲೆಮಾರಿ ಜನರ ಬದುಕು ಹಸನಾಗಬೇಕು, ಅವರು ಕೂಡ ಇತರರಂತೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಬೇಕು, ಕಟ್ಟಿಕೊಳ್ಳುವಂತಹ ವ್ಯವಸ್ಥೆಗಳು ನಿಲ್ಲಬೇಕು ಎಂಬುದು ನಮ್ಮೆಲ್ಲರ ಪ್ರಯತ್ನ.
ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ರಾಜ್ಯದ ಗೌರವ ಅಧ್ಯಕ್ಷ. 28 ಆದಿತ್ಯವಾರ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ 46 ಕಮಿಟಿ ಸಂಘದವರು ಎಲ್ಲ ಬಂದು ನಮ್ಮ ಇದೊಂದು ಕಾರ್ಯಕ್ರಮ ಖಂಡಿತವಾಗಿ ನಡೆಸಿಕೊಡ್ಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀನಿ. ನಾವು ಮೈಸೂರು ಜಿಲ್ಲಾ ಘಟಕ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಮೈಸೂರಿನ ಅವನಾಗಿದ್ದು ಮೈಸೂರು ಜಿಲ್ಲಾ ಅಲೆಮಾರಿ ಜನಾಂಗದ ಕಾರ್ಯದರ್ಶಿಯಾಗಿ ಮೈಸೂರು ಜಿಲ್ಲಾ ಒಕ್ಕೂಟದಿಂದ ನನ್ನನ್ನು ನೇಮಕ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು. ಅದೇ ರೀತಿ ಜನವರಿ 28 ಮೈಸೂರಿನಲ್ಲಿ ಪುರಭವನದಲ್ಲಿ ನಡೆಯುವಂಥ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಸಮ್ಮೇಳನ ಎಂದು ಹೇಳ್ತೀವಿ. ಅದಕ್ಕೆ ಎಲ್ಲ 46 ನಮ್ಮ ಹಿಂದುಳಿದ ವರ್ಗಗಳ ನೇಮಕ ರಾಜ್ಯದಿಂದ ಯಾರು ಮಾಡಿದ್ದಾರೆ, ಅದೇ ರೀತಿ ಅಲೆಮಾರಿ ಅಲೆ ಅರೆಮಾರಿ ಜನಾಂಗ ಅಂತ ನಮೂದನೆ ಆಗಿರುವ ಪ್ರತಿಯೊಬ್ಬರೂ ಕೂಡ ಬಂದು ಆ ದಿನ ತಮ್ಮಗಳ ಜೊತೆಗೆ ತಮ್ಮ ಊರಿನವರು, ಪಕ್ಕದ ಊರಿನವರು ಯಾರಿದ್ದಾರೆ ಎಲ್ಲರನ್ನೂ ಕರೆದುಕೊಂಡು ಬಂದು ಅಂದರೆ ನಡೆಯುವ ಸಮ್ಮೇಳನ ಯಶಸ್ವಿಯಾಗಿ ಇಡೀ ರಾಜ್ಯಕ್ಕೆ ತಲುಪೋ ರೀತಿಯಲ್ಲಿ ಸಮ್ಮೇಳನ ಆಗಬೇಕು ಅಂತ ನನ್ನ ಬಯಕೆ. ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ, ಸಹಕರಿಸಿ ಸಹಕಾರದಿಂದ ಬಂದು ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಎಂದು ಕೇಳಿಕೊಳ್ಳುತ್ತೇನೆ.